नमस्ते वासवी साहित्य कलावेदिके अर्पिसुव कथावचन रूपदर्शी हन्नेरडनेय भाग एल्लरिगू प्रीतिय स्वागत सुस्वागत। देवालय धर्मदर्शी संघदवर पैकी मैकल्नन्नु बल्लवरली वृद्धरु नाल्कैदु जन मात्र इन्नु बदुकिद्दरु। इन्निल्लदवर स्थानगळिगे होसबरु बंदिद्दरु। मैकल् बंदिरुवनेंदु ಆ ಅಪೂರ್ಣ ಚಿತ್ರಗಳನ್ನು ಪೂರೈಸಿಕೊಡುವೆನೆಂದು ಅವರಿಗೆ ಮಹದಾನಂದವಾಯಿತು. ಮೈಕಲ್ನನ್ನು ಅರೆತಿದ್ದ ನಾಲ್ಕೈದು ಜನ ವೃದ್ಧರು ಕಾರ್ಯ ಕೊನೆಗೂ ಪೂರೈಸಿತಲ್ಲ, ಮೈಕಲ್ ಇದನ್ನು ಮರೆಯದೆ ಇನ್ನು ಮನಸ್ಸಿನಲ್ಲೇ ಇಟ್ಟೇ ಇದ್ದಾನಲ್ಲ, ಏನು ಮಹಾನುಭಾವನೀತ, ಇವನ ದರ್ಶನದಿಂದಲೇ ನಮಗೆ ಪುಣ್ಯಪ್ರಾಪ್ತಿ ಎಂದು ಆತುರದಿಂದ ದೇವಾಲಯ ಸಂಘದ ಕೋಣೆಯೊಂದರಲ್ಲಿ ಸಭೆ ಸೇರಿದ್ದರು. ಫ್ಲಾರೆನ್ಸ್ ನಗರದ ಜನರಿಗೆ ಮೈಕಲ್ ಕೊನೆಗೂ ಬಂದನೆಂದು ಕೇಳಿ ಆಶ್ಚರ್ಯವೇ ಆಶ್ಚರ್ಯ. ಅದುವರೆಗೆ ಮೈಕಲ್ನ ವಿಷಯವಾಗಿ ನಾನಾ ವಿಧವಾದ ಸುದ್ದಿಗಳು ಹುಟ್ಟಿ ಹರಡಿದ್ದು. ಕೋಲು ಶಿಲುಬೆ ಹಿಡಿದು ಯಾತ್ರಾರ್ಥಿಯಾಗಿ ಜೆರುಸೆಲೆಂ ಬೆತ್ಲಹಂ ನಗರಗಳಿಗೆ ಹೊರಟ ಮೈಕಲ್ ಇಸ್ರೇಲ್ನಲ್ಲಿ ಪ್ರವಾದಿಯಾಗಿ ತಿರುಗಾಡುತ್ತಿದ್ದಾನೆಂದು ಹೇಳಿಕೊಳ್ಳುತ್ತಿದ್ದರು. ಪೂರ್ವ ಏಷ್ಯಾ ದೇಶಗಳಿಗೆ ದೇವನ ವಾಣಿಯನ್ನು ಸಾರುವುದಕ್ಕೆ ಹೊರಟು ಹೋದನೆಂದು ಆಡಿಕೊಂಡರು. ಗಲೀಲಾಯದ ಸಮುದ್ರದಲ್ಲಿ ಬಿದ್ದು ಸತ್ತನೆಂದು ಆಡಿಕೊಂಡರು. ಜನರು ಆಡಿಕೊಂಡ ಆ ಮಾತುಗಳನ್ನು ನಂಬಿ ಮೈಕಲ್ನ ಅನೇಕ ಸ್ನೇಹಿತರು ಬಾಷ್ಪಾಂಜಲಿಗಳನ್ನು ಸಲ್ಲಿಸಿದ್ದರು. ಫ್ಲಾರೆನ್ಸ್ ದೇವಾಲಯದಲ್ಲಿ ಆಲಯದವರು ಮೈಕಲ್ನ ಆತ್ಮ ಶಾಂತಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದರು. ಈಗ ಅವರಿಗೆಲ್ಲ ಸತ್ತು ಹೋಗಿದ್ದ ಮೈಕಲ್ ಎದ್ದು ಬಂದಷ್ಟೇ ಸಂತೋಷವಾಗಿತ್ತು. ಮಕ್ಕಳು, ಮಧ್ಯವಯಸ್ಕರು, ಇಂದ ಮೈಕಲ್ನನ್ನು ನೋಡಿದವರು, ವೃದ್ಧರು, ಹೆಂಗಸರು ಎಲ್ಲರೂ ಮೈಕಲ್ನ ದರ್ಶನ ಭಾಗ್ಯಕ್ಕೆಂದು ಬೆಳಗಿನಿಂದಲೂ ದೇವಸ್ಥಾನದಲ್ಲಿ ಗುಂಪು ಸೇರಿದ್ದರು. ಮೈಕಲ್ ಬರುವ ವೇಳೆಗೆ ದೇವಾಲಯ ಕಿಕ್ಕಿರಿದು ಹೋಗಿತ್ತು. ದೇವಾಲಯದ ಒಳಗೆ ಕಾಲಿಟ್ಟ ಕೂಡಲೇ ಆಲಯದ ಗಂಟೆಗಳು ಸಮೂಹನಾದ ಕಟ್ಟಿದವು. ಜನರು ಮೈಕಲ್ನನ್ನು ಮುತ್ತಿದರು. ಅವನನ್ನು ಬಲ್ಲ ಅನೇಕ ವೃದ್ಧರು ಅವನನ್ನು ಮುಟ್ಟಿ ಮುಟ್ಟಿ ಅತ್ತರು. ಮೆಚ್ಚಿನ ಗೆಳೆಯರು ಅನೇಕರು ಸತ್ತು ಹೋಗಿದ್ದರು. ಅವರನ್ನು, ಅವರ ಮನೆ ವಾರ್ತೆಯನ್ನು ವಿಚಾರಿಸಿ ಮೈಕಲ್ ಕಣ್ಣೀರು ತಂದುಕೊಂಡ. ಚಿಕ್ಕವರು ಅವನ ಪಾದಗಳನ್ನು ಮುಟ್ಟಿ ಆ ಕೈಯನ್ನು ತುಟಿಗಳಿಗೆ ಮುತ್ತಿಟ್ಟುಕೊಂಡರು. ದೀನರು ಹೀನರು ಮೈಕಲ್ನ ಬಟ್ಟೆಯ ಸೆರಗನ್ನು ಮುತ್ತಿಟ್ಟುಕೊಂಡರು. ಸ್ತ್ರೀಯರ ಅನೇಕರು ತಮ್ಮ ಹೆತ್ತ ಮಕ್ಕಳನ್ನು ತಂದು ಮೈಕಲ್ನ ಪಾದಗಳ ಮೇಲೆ ಮಲಗಿಸಿ ಆಶೀರ್ವಾದ ಬೇಡಿದರು. ಮೈಕಲ್ ಆ ಮಕ್ಕಳನ್ನು ಕೈಯಲ್ಲೆತ್ತಿಕೊಂಡು ದೇವನ ಆಶೀರ್ವಾದವಿರಲಿ ಎಂದು ಹೇಳಿ ಆ ತಾಯಿಗಳ ಕೈಗೆ ಕೊಡುತ್ತಿದ್ದ. ಒಂದು ಗಂಟೆಯ ಕಾಲ ಹೀಗೆ ಕಳೆದು ಹೋಯಿತು. ದೇವಾಲಯದವರಿಗೆ ಮೈಕಲ್ನ ಮಹಾನುಭಾವತೆಯನ್ನು ಕಂಡು ರೋಮಾಂಚವಾಯಿತು. ಧನ್ಯ ಮೈಕಲ್, ನಿನ್ನ ಆತ್ಮ ಪರಿಶುದ್ಧಾತ್ಮ ಎಂದು ಸಾರಿ ಸಾರಿ ಹೊಗಳಿದರು. ದೇವಾಲಯದ ಒಳಕ್ಕೆ ಹೋಗಿ ನನ್ನ ಸದ್ಗತಿಗೆ, ನಿಮ್ಮ ಅಭ್ಯುದಯಕ್ಕೆ ಪ್ರಾರ್ಥನೆ ಮಾಡಿ. ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಳ್ಳಿ. ನಿಮ್ಮ ತಪ್ಪಿತಗಳಿಗೆ, ಪಾಪಗಳಿಗೆ ಪಶ್ಚಾತ್ತಾಪ ಪಡಿ. ದೇವನು ನಮ್ಮೆಲ್ಲರನ್ನು ಕಾಪಾಡಲಿ ಎಂದು ಹೇಳಿ ಜನರನ್ನು ಪ್ರಾರ್ಥನಾ ಗೃಹಕ್ಕೆ ಕಳುಹಿಸಿಕೊಟ್ಟು ಮೈಕಲ್ ಕಾರ್ಯದರ್ಶಿ ಸಂಘಕ್ಕೆ ಬಂದು ಹೊತ್ತಾದುದಕ್ಕೆ ತನ್ನನ್ನು ಕ್ಷಮಿಸಬೇಕೆಂದು ಸಂಘದವರಲ್ಲಿ ಪ್ರಾರ್ಥಿಸಿಕೊಂಡ. ಇದರಲ್ಲೇನು ತಪ್ಪಿದೆ? ಇಂಥ ಸಂತೋಷ ದೃಶ್ಯವನ್ನು ನೋಡಿ ನಾವು ತೃಪ್ತರಾದೆವು, ಧನ್ಯರಾದೆವು. ನಿನ್ನಲ್ಲಿ ದೇವನ ಅಂಶ ಇರುವುದರಿಂದಲೇ ಹೀಗೆ ಎಂದು ಅವನನ್ನು ಹೊಗಳಿದರು. ಅಲ್ಲಿದ್ದ ನಾಲ್ಕೈದು ಜನ ಹಳೆಯ ಸ್ನೇಹಿತರು ಮೈಕಲ್ನನ್ನು ಅಪ್ಪಿಕೊಂಡು, ನಾವು ಇದುವರೆಗೆ ಬದುಕಿದ್ದದ್ದು ಈಗ ಸಾರ್ಥಕವಾಯಿತು ಎಂದರು. ಹಿಂದೆ ಒಡನಾಡಿ ಒಡನೋದಿ ನಲಿದಾಡಿದ್ದ ಮೆಚ್ಚಿನ ಗೆಳೆಯರ ಅನೇಕರು ಮೃತ ಹೊಂದಿದ್ದರು. ಮೈಕಲ್ ಅವರನ್ನೆಲ್ಲ ನೆನಪಿಸಿಕೊಂಡು ದುಃಖಪಟ್ಟ. ಭಾಗ್ಯಶಾಲಿಗಳು ಅವರು, ಬೇಗ ನಡೆದರು ಎಂದ. ಅವರು ಜೀವಂತರಾಗಿದ್ದಾಗ ಮಾಡಿದ ಧರ್ಮದ ಕೆಲಸಗಳನ್ನು ನೆನಪಿಗೆ ತಂದುಕೊಂಡು ಪ್ರಶಂಸಿಸಿ, ಅವರೆಲ್ಲ ತಮ್ಮ ಜೀವನೋದ್ದೇಶಗಳನ್ನು ಅರಿತು ಬಾಳಿದ ಆತ್ಮಗಳು, ಅಮರ ಜ್ಯೋತಿಗಳು. ಅವರ ಧರ್ಮ ಶಾಶ್ವತ, ಹುಟ್ಟುವವರಿಗೆ ಬೆಳೆಯುವವರಿಗೆ ಅವರು ಮೇಲುಪಂಕ್ತಿ ಎಂದು ಬಾಯಿ ತುಂಬ ಹೊಗಳಿದ. ಸಂಘದವರಿಗೆ ಅಲ್ಲಿಯವರೆಗೂ ಆಗಿದ್ದ ತನ್ನ ಆ 25 ವರ್ಷ ಕಾಲದ ಚರಿತ್ರೆಯನ್ನೆಲ್ಲ ಮೈಕಲ್ ವಿವರಿಸಿದ. ತಾನು ಜುದಾಸ ರೂಪನೊಬ್ಬನನ್ನು ತನ್ನೊಡನೆಯೇ ಎಂಪೋಲಿ ಈ ಊರಿನಿಂದ ಕರೆತಂದಿರುವುದನ್ನು, ತನಗೂ ಅವನಿಗೂ ನಡೆದಿದ್ದ ಕರಾರುಗಳನ್ನು, ಗರಿಬಾಲ್ಡಿ ತನಗೆ ಸಿಕ್ಕಿದ ವಿವರಗಳನ್ನು, ಅವನ ಕುತ್ತಿಗೆಯ ಮೇಲೆ ಗುದ್ದಿದ ಜೋರನ್ನು, ಹೆಂಡದಂಗಡಿ ಕತ್ತೆಗಳ ರೊಪ್ಪ ಎಲ್ಲವನ್ನೂ ಹೇಳಿದ. ಸಂಘದವರು ಹೊಟ್ಟೆ ಬಿರಿಯ ನಕ್ಕರು. ಅದೇ ನೋಡಿ, ಒಬ್ಬರ ಸಂಕಟ ಇನ್ನೊಬ್ಬರಿಗೆ ನಗು ಎಂದು ಮೈಕಲ್ ತಾನೂ ನಕ್ಕ. ಮೈಕಲ್ ಮಾತನ್ನು ಮುಂದುವರಿಸಿ, ನನ್ನ ಕಣ್ಣು ಮಂಜಾಗುತ್ತಿದೆ, ಕೈಯಲ್ಲಿ ಒಂದು ಬಗೆಯ ನಡುಕ ಕಾಣಿಸಿಕೊಳ್ಳುತ್ತಿದೆ. ಆದರೆ ಆ ಚಿತ್ರಗಳು ಅಪೂರ್ಣವಾಗಿ ಉಳಿದು ಹೋಗುವ ಅಪಯಶಸ್ಸಿಗೆ ಮನನೊಂದು, ಏನೇ ಆದರೂ ಎಷ್ಟೇ ಕಷ್ಟವಾದರೂ ಈ ಸಲ ಆ ಚಿತ್ರಗಳನ್ನು ಪೂರ್ಣ ಮಾಡಬೇಕೆಂದು ಸಂಕಲ್ಪದಿಂದ ಬಂದಿದ್ದೇನೆ. ದೇವನು ನನ್ನ ಅಭೀಷ್ಟವನ್ನು ಕೈಗೂಡಿಸಲಿ. ಹಿಂದೆ ನನ್ನನ್ನು ಸಂಘದವರು ಹೇಗೆ ನಡೆಸಿಕೊಂಡು ಹೋದರು, ಈಗಲೂ ಅದೇ ವಿಶ್ವಾಸದಿಂದ ನಡೆಸಿಕೊಂಡು ಹೋಗಬೇಕು ಎಂದು ಪ್ರಾರ್ಥನೆ ಮಾಡಿ ಮೈಕಲ್ ಧರ್ಮದರ್ಶಿ ಸಂಘಕ್ಕೆ ಕೈಮುಗಿದ. ನ್ಯಾಯವಾದ
ಎಲ್ಲ ವೆಚ್ಚಗಳಿಗೂ ತಾವು ಸಿದ್ಧರಾಗಿರುವೆವೆಂದು ಗರಿಬಾಲ್ಡಿಯೊಡನೆ ಮೈಕಲ್ ಮಾಡಿಕೊಂಡಿರುವ ಕರಾರಿಗೆ ತಮ್ಮ ಒಪ್ಪಿಗೆ ಇದೆ ಎಂದು ಅದೇ ಸಂಜೆಯಿಂದ ಚಿತ್ರ ಬರೆಯಬೇಕಾಗಿದ್ದ ಗೋಡೆಗಳಿಗೆ ಸಾರ್ವೆ ಅಟ್ಟಣೆಗಳನ್ನು ಕಟ್ಟಿಸಿಕೊಡುವೆವೆಂದು ನಾಳೆಯೇ ಮೈಕಲ್ ಚಿತ್ರ ಬರೆಯಲು ಪ್ರಾರಂಭಿಸಬಹುದೆಂದು ಒಮ್ಮತದಿಂದ ಒಪ್ಪಿಗೆ ಕೊಟ್ಟು ಆ ಎಲ್ಲ ಏರ್ಪಾಡುಗಳು ತತ್ಕ್ಷಣವೇ ನಡೆಯುವಂತೆ ಜನರನ್ನು ವಸ್ತುಗಳನ್ನು ಒದಗಿಸಿದರು. ಕಾರ್ಯವನ್ನು ನಿಧಾನಿಸಿದರೆ ಗರಿಬಾಲ್ಡಿಯ ಮನಸ್ಸು ಹೇಗೆ ತಿರುಗಿ ಬಿಡುವುದು ಎಂದು ಮೈಕಲ್ ಮರುದಿನವೇ ಕೆಲಸಕ್ಕೆ ತೊಡಗಿದ. ಮೈಕಲ್ ಗರಿಬಾಲ್ಡಿಯನ್ನು ಕಂಡ ದಿನ ಗರಿಬಾಲ್ಡಿ ಯಾವ ರೂಪದಲ್ಲಿದ್ದನು? ಈಗಲೂ ಅದೇ ರೂಪದಲ್ಲಿ ಇದ್ದ. ಬೆಳೆದ ಗಡ್ಡ, ಮೀಸೆ, ಕೊಳಕು ತುಂಬಿದ ಎಣ್ಣೆ ಬಾಚಣಿಗೆಗಳನ್ನು ಕಾಣದಿದ್ದ ತಲೆ ಕೂದಲು, ಅದೇ ಕೊಳಕು ಹರಕು ಬಟ್ಟೆ. ಈ ರೂಪದಲ್ಲಿಯೇ ಗರಿಬಾಳ್ಡಿಯನ್ನು ಚಿತ್ರಿಸಬೇಕೆಂದಿದ್ದ ಮೈಕಲ್. ಗರಿಬಾಳ್ಡಿಗೆ ತಾನಿದ್ದ ರೀತಿಯನ್ನು ಉತ್ತಮಪಡಿಸಿಕೊಳ್ಳಲು ಹೇಳಲೂ ಇಲ್ಲ, ಅವಕಾಶ ಕೊಡಲೂ ಇಲ್ಲ. ಮೇಲಾಗಿ ಗರಿಬಾಳ್ಡಿಗದು ಬೇಕಾಗಿಯೂ ಇರಲಿಲ್ಲ. ಅಷ್ಟೇ ಅಲ್ಲ, ಮಧುರ ಸರಸ ಭಾಷಣಗಳಿಂದ, ಸ್ನೇಹ ವಾತ್ಸಲ್ಯಗಳಿಂದ ಗರಿಬಾಳ್ಡಿಯ ಮುಖಭಾವಗಳನ್ನು ಪ್ರಫುಲ್ಲಪಡಿಸುವುದಕ್ಕೂ ಅವನು ಪ್ರಯತ್ನಿಸಲಿಲ್ಲ. ಗರಿಬಾಲ್ಡಿ ನಾಗರಿಕತೆಯನ್ನು ಅನುಸರಿಸದಿದ್ದರೆ ಮೈಕಲ್ನ ಕೆಲಸವು ಎಷ್ಟು ಮಾತ್ರವೂ ಒದಗಿ ಬರುತ್ತಿರಲಿಲ್ಲ. ರೈ, ನಿದ್ದೆ, ಕೈ ತುಂಬ ಹಣ, ಕಾಲಕಾಲಕ್ಕೆ ಸರಿಯಾಗಿ ಒದಗುತ್ತಿದ್ದುದರಿಂದ ಗರಿಬಾಳ್ಡಿಗೆ ತಾನು ಹೇಗಿದ್ದರೇನು ಎಂಬ ಅಲಕ್ಷ್ಯ ಹುಟ್ಟಿದ್ದರೂ ಇರಬಹುದು. ಅಥವಾ ಆ ಭಾವನೆ ಆ ಶ್ವಪಚನ ಮನಸ್ಸಿನಲ್ಲಿ ಶೂನ್ಯವಾಗಿದ್ದರೂ ಇರಬಹುದು ಎಂದುಕೊಂಡ ಮೈಕಲ್. ಮೈಕಲ್ ಗರಿಬಾಳ್ಡಿಗೆ ಉಪಹಾರ ಮಾಡಿಸಿ ಈ ಬಟ್ಟೆಯನ್ನು ತೊಟ್ಟುಕೋ ಎಂದು ಜುದಾಸನಿಗೆ ತಾನು ಹೊಲಿಸಿ ತಂದಿದ್ದ ಪೋಷಾಕನ್ನು ತೊಡಿಸಿ ಗಾಡಿಯಲ್ಲಿ ಕೂಡಿಸಿಕೊಂಡು ದೇವಾಲಯಕ್ಕೆ ಹೊರಟ. ದೇವಾಲಯಕ್ಕೆ ಹೋಗುತ್ತಾ ದಾರಿಯಲ್ಲಿ ಒಬ್ಬರನ್ನೊಬ್ಬರು ಮಾತನಾಡಲಿಲ್ಲ. ಗರಿಬಾಳ್ಡಿ ಅರ್ಧ ನಿದ್ದೆಯಲ್ಲಿ ಇದ್ದವನಂತೆ ಕಣ್ಣು ಮುಚ್ಚಿಕೊಂಡು ಗಾಡಿಯ ಒಂದು ಪಾರ್ಶ್ವದಲ್ಲಿ ಒರಗಿದ್ದ. ಗಾಡಿ ದೇವಾಲಯವನ್ನು ಸಮೀಪಿಸುತ್ತಿದ್ದ 25 ವರ್ಷಗಳ ಹಿಂದೆ ನಡೆದು ಹೋದ ಒಂದೊಂದು ಸಂಗತಿಯು ಮೈಕಲ್ನ ಜ್ಞಾಪಕಕ್ಕೆ ಬರುತ್ತಿದ್ದು. ಬಾಲಕ್ರಿಸ್ತನ ರೂಪದರ್ಶಿ ಆರ್ನೆಸ್ಟೋವನ್ನು ಹಿಂದೆ ಇದೇ ಚಿತ್ರವನ್ನು ಪೂರ್ಣ ಮಾಡುವುದಕ್ಕಾಗಿ ಪೀಸಾದಿಂದ ಕರೆತಂದದು ನೆನಪಿಗೆ ಬಂತು. ಒಂದೆರಡು ವರ್ಷಗಳ ಒಳಗೆ ಆ ಎಲ್ಲ ಚಿತ್ರಗಳನ್ನು ಬರೆದಾದ ಮೇಲೆ ಪೀಸಾ ನಗರಕ್ಕೆ ಖಂಡಿತ ಬರುತ್ತೇನೆಂದು ಆರ್ನೆಸ್ಟೋಗೂ ಅವನ ಅಜ್ಜಿಗೂ ಕೊಟ್ಟ ಮಾತು ಒಡನೆಯೇ ನೆನಪಿಗೆ ಬಂತು. ಆಹಾ, ಎಷ್ಟು ಒಳ್ಳೆಯ ಹುಡುಗ! ಏನು ಮಮತೆ, ಏನು ಎಷ್ಟು ವಿಧೇಯತೆ, ನಮ್ರತೆ! ಅಜ್ಜಿಯ ಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ! ಚಿಕ್ಕಪ್ಪ ಎಂದು ಇಂಪಾಗಿ ಕರೆಯುತ್ತಿದ್ದ ಅವನ ಧ್ವನಿ ಈಗಲೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದೆ. ಅಯ್ಯೋ ಪಾಪ, ಈಗ ಅವರು ಹೇಗಿರುವರು? ಮುದುಕಿ ಬಹುಶಃ ಇನ್ನು ಬದುಕಿರಲಾರಳು. ಆಗಲೇ ವಯಸ್ಸಾಗಿತ್ತು. ಅವರು ಈ ಊರನ್ನು ಬಿಟ್ಟು ಹೋಗುವಾಗ ಆಗಾಗ್ಗೆ ಕಾಗದ ಬರೆಯುತ್ತೇನೆಂದು ಹೇಳಿದ್ದೆ. ಪೀಸಾ ನಗರಕ್ಕೆ ಖಂಡಿತವಾಗಿ ಬೇಗ ಬರುತ್ತೇನೆಂದು ಹೇಳಿದ್ದೆ. 26 ವರ್ಷಗಳು ಕಳೆದು ಹೋದವು. ನಾನು ಒಂದು ಬಾರಿಯಾದರೂ ಕಾಗದ ಬರೆಯಲಿಲ್ಲ, ಒಂದು ಬಾರಿಯಾದರೂ ಪೀಸಾ ನಗರಕ್ಕೆ ಹೋಗಿ ಬರಲಿಲ್ಲ. ಅಷ್ಟು ಮಾತ್ರವೇ ಅಲ್ಲ, ನಾನವರನ್ನು ಇದುವರೆಗೆ ಮರೆತೇ ಬಿಟ್ಟಿದ್ದೆ. ಇದೆಂಥ ಮರೆವು! ಎಂತಹ ಹೀನ ಕೆಲಸವನ್ನು ಮಾಡಿದೆ! ಅಯ್ಯೋ, ಹೀಗೆ ನಾನು ಮಾಡಬಾರದಾಗಿತ್ತು. ಇಷ್ಟರಲ್ಲಿ ಹೇಗಾದರೂ ಒಂದು 4 ದಿನ ಬಿಡುವು ಮಾಡಿಕೊಂಡು ಪೀಸಾ ನಗರಕ್ಕೆ ಹೋಗಿ ಬಂದರೇನೆ ನನ್ನ ಮನಸ್ಸಿಗೆ ತೃಪ್ತಿ. ಇಲ್ಲದಿದ್ದರೆ ದೈವ ನನ್ನನ್ನು ಶಪಿಸಿತು. ಆಗ ಆರ್ನೆಸ್ಟೋವೆಗೆ 8, ಈಗ 35 ವರ್ಷ ವಯಸ್ಸಾಗಿರುತ್ತದೆ. ನನ್ನ ಗುರುತು ಸಹ ಅವನಿಗೀಗ ಸಿಗುತ್ತದೋ ಇಲ್ಲವೋ. ಪೀಸಾ ನಗರದಲ್ಲಿಯೇ ಇರುವನು ಅಥವಾ ಇನ್ನಾವ ಊರಿಗಾದರೂ ಹೊರಟು ಹೋಗಿರುವನು. ಓದಿ ಬುದ್ಧಿವಂತನಾಗಿರಬೇಕು, ಸರ್ಕಾರದ ಉದ್ಯೋಗಸ್ಥನಾಗಿರಬಹುದು, ಮದುವೆಯಾಗಿ 4-6 ಮಕ್ಕಳೂ ಆಗಿರಬಹುದು. ಅಯ್ಯೋ, ಇದೇನ ನ್ಯಾಯ! ನನಗೇಕೆ ಹೀಗೆ ಮಂಕು ಬಡಿಯಿತು? ಕಾರಾರ ನಗರಕ್ಕೆ ಹೋದ ನನಗೆ ಪೀಸಾ ನಗರವೇಕೆ ದೂರವಾಯಿತು? ಅಯ್ಯೋ ನನ್ನ ಬುದ್ಧಿಯೇ, ಏನು ಬಂಕು ಬಡಿಯಿತು ನನಗೆ ಎಂದು ತನಗೆ ತಾನೇ ಬಹುವಾಗಿ ನೊಂದುಕೊಂಡು ನಾಳೆಯೇ ಒಂದು ಪತ್ರವನ್ನು ಬರೆದು ಪೀಸಾ ನಗರಕ್ಕೆ ಒಬ್ಬ ಆಳಿನ ಸಂಗಡ ಕೊಟ್ಟು ಕಳಿಸುವುದು ನನ್ನ ಮೊದಲನೆಯ ಕರ್ತವ್ಯ ಎಂದು ನಿರ್ಧರಿಸಿದ. ಅಷ್ಟು ಹೊತ್ತಿಗೆ ಗಾಡಿ ದೇವಾಲಯದ ಬಾಗಿಲನ್ನು ಸೇರಿ ನಿಂತಿತು. ಮೈಕಲ್ ಗಾಡಿಯಿಂದ ಕೆಳಗಿಳಿದ. ಗರಿಬಾಳ್ಡಿಯು ಇಳಿದು ಸುತ್ತಮುತ್ತ ನೋಡಿದ. ಏನೋ ಯೋಚನೆ ಮಾಡುತ್ತಾ, ತಲೆ ಕೆರೆದುಕೊಳ್ಳುತ್ತಾ, ಆ ದೇವಾಲಯದ ಔನ್ನತ್ಯವನ್ನು ಎಣಿಸುವವನ ಹಾಗೆ ಸ್ತಂಭದಂತೆ ನಿಂತ. ಗಾಡಿ ಮುಂದಕ್ಕೆ ಹೋಗಿ ನೆರಳಿದ್ದ ಒಂದು ಕಡೆ ನೆಲೆಸಿತು. ಮೈಕಲ್ ದೇವಾಲಯದೊಳಕ್ಕೆ ಕಾಲಿರಿಸಿದರೂ ಗರಿಬಾಳ್ಡಿ ಒಳಕ್ಕೆ ಬರಲಿಲ್ಲ. ಮೈಕಲ್ ಅವನನ್ನು ಒಳಕ್ಕೆ ಬಾ ಎಂದು ಕರೆದ. ಗರಿಬಾಳ್ಡಿ ಬೆಚ್ಚಿ ಬಿದ್ದವನಂತೆ, ಅದು ದೇವಾಲಯವಲ್ಲವೇ ಎಂದು ಕೇಳಿದ. ಮೈಕಲ್ ಹೌದು ಎಂದು ಉತ್ತರವಿತ್ತ. ಗರಿಬಾಳ್ಡಿ, ನಾನು ಗಾಡಿಯಲ್ಲಿ ಕುಳಿತಿರುತ್ತೇನೆ, ನೀನು ನಿನ್ನ ಕೆಲಸ ಮುಗಿಸಿಕೊಂಡು ಬೇಗ ಬಾ. ಮೈಕಲ್, ನಾನು ನಿನ್ನನ್ನು ಕರೆತಂದದು ಇಲ್ಲಿಗೆ, ನೀನೂ ಬರಬೇಕು. ಗರಿಬಾಳ್ಡಿ, ನೀನು ದೇವಾಲಯಕ್ಕೆ ಹೋಗುವೆನೆಂದು ಹೇಳಿದ್ದರೆ ನಾನು ಖಂಡಿತವಾಗಿಯೂ ಬರುತ್ತಿರಲಿಲ್ಲ, ಮನೆಯಲ್ಲೇ ಇರುತ್ತಿದ್ದೆ. ನನ್ನ ಮೈಗೆ ಮನಸ್ಸಿಗೆ ಇದು ಒಂಟುವುದಿಲ್ಲ.
ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಯ್ಯ. ದೇವನ ಸನ್ನಿಧಿಗೆ ಹೋಗಬೇಕಾದುದೇನೂ ಇಲ್ಲ. ಒಳಗೆ ಬರಬಹುದಲ್ಲ. ನಿನಗೆ ಇಷ್ಟವಿಲ್ಲದಿದ್ದರೆ ದೇವನ ದರ್ಶನಕ್ಕೆ ಹೋಗುವುದೂ ಬೇಡ. ನನಗಾದರೂ ಅಲ್ಲಿ ಕೆಲಸವೇನೂ ಇಲ್ಲ. ಪ್ರಾರ್ಥನಾ ಗೃಹದ ಈಚಿನ ಗೋಡೆಯ ಮೇಲೆ ಒಂದೆರಡು ಚಿತ್ರಗಳನ್ನು ಬರೆಯಬೇಕಾಗಿದೆ. ನೀನು ನನ್ನೊಡನೆ ಅಲ್ಲಿಗೆ ಬಂದು ಕುಳಿತಿದ್ದರೆ ಸಾಕು. ನೀನು ಏನನ್ನೂ ಮಾಡಬೇಕಾಗಿಲ್ಲ. ನೀನು ಬಳಿಯಲ್ಲಿದ್ದರೆ ಮಾತನಾಡುತ್ತಾ ಆ ಚಿತ್ರದ ಕೆಲಸ ನನಗೆ ಬೇಗ ಸಾಗುತ್ತದೆ. ಗರಿಬಾಳಿ, ಈ ಕೆಲಸದ ವಿವರವನ್ನು ನನ್ನೊಡನೆ ನೀನು ಮೊದಲೇ ಏಕೆ ಹೇಳಲಿಲ್ಲ? ನೀನು ಮೋಸ ಮಾಡಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ನಿನ್ನ ದೇವರು ನನಗೆ ಬೇಕಿಲ್ಲ. ಅವನ ಮನೆಯೊಳಕ್ಕೆ ನಾನು ಬರುವುದೂ ಇಲ್ಲ. ನನಗೆ ಅವನು ದೇವರಲ್ಲ. ಮೈಕಲ್ನಿಗೆ ಸರ್ವನಾಶವಾದಂತೆ ಆಯಿತು. ಈಗ ಏನು ಮಾಡಬೇಕು ಎಂಬ ಭಯವೂ ಯೋಚನೆಯೂ ಉಂಟಾಯಿತು. ಮಾಡಿದ ಇಷ್ಟು ಕೆಲಸವೂ ವ್ಯರ್ಥವಾಯ್ತಲ್ಲ. ದೈವ ನನ್ನ ಕಾರ್ಯಕ್ಕೆ ಹೀಗೆ ವಂಚಿಸಿತಲ್ಲ. ಈ ಗರಿಬಾಳ್ಯ ಮನಸ್ಸು ಪರಿವರ್ತಿಸುವುದು ಸಾಧ್ಯವೇ ಎಂದು ಅಗಾಧವಾದ ಚಿಂತೆ ಮೈಕಲ್ನನ್ನು ಆವರಿಸಿತು. ಕಾರ್ಯ ಕೆಟ್ಟಿತು, ಕೈ ಮೀರಿತು ಎಂದು ಅವನ ಉತ್ಸಾಹ ಒಂದೇ ಕ್ಷಣದಲ್ಲಿ ಬುಡಕಟ್ಟು ನಾಶವಾಯಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಯಿತು. ಮನುಷ್ಯ ಯತ್ನ ಅಲ್ಲಿಗೆ ಮುಗಿಯಿತು. ಮೈಕಲ್ ಖಿನ್ನನಾಗಿ, ದೈವವೇ ದೈವವೇ, ಇನ್ನು ನನ್ನ ಯತ್ನವೇನೂ ಇಲ್ಲ, ನೀನು ನಡೆಸಿದಂತೆ ಎಂದು ಅಲ್ಲಿಯೇ ಆತ್ಮಾರ್ಪಣ ಮಾಡಿಕೊಂಡು ಬಿಟ್ಟ. ಆಗ ಮೈಕಲ್ನಿಗೆ ದೈವವೇ ತೋರಿಕೊಟ್ಟಿತೋ ಎಂಬಂತೆ ಒಂದು ಯೋಚನೆ ಹೊಳೆಯಿತು. ಇವನಿಗೆ ಚಿನ್ನದಾಶೆಯನ್ನು ಹುಟ್ಟಿಸಿಯೇ ಕೆಲಸ ಸಾಧಿಸಬೇಕು. ಲೋಭಕ್ಕೆ ಇವನು ಖಂಡಿತವಾಗಿಯೂ ಸೋಲುವನು. ಇಲ್ಲದಿದ್ದರೆ ಇವನು ಜುದಾಸನೆಂದೇ ಸುಳ್ಳು, ನನ್ನ ಊಹೆಯೂ ತಪ್ಪು ಎಂದುಕೊಂಡು, ನೋಡು ಗರಿಬಾಳ್ಡಿ, ನಿನಗಾಗಿ ನಾನು ಬಹಳ ಖರ್ಚು ಮಾಡಿದ್ದೇನೆ. ಆದರೂ ಚಿಂತೆಯಿಲ್ಲ, ನೀನು ನನ್ನೊಡನೆ ಇಲ್ಲಿಗೆ ಬರುವ ಪ್ರತಿದಿನವೂ ಒಂದೊಂದು ಬೆಳ್ಳಿಯ ಡಕೆಟ್ ಹೆಚ್ಚೆ ಕೊಡುತ್ತೇನೆ. ಒಂದು ತಿಂಗಳೊಳಗೆ ನನ್ನ ಕೆಲಸವನ್ನೆಲ್ಲ ಪೂರೈಸಿ ನಿನ್ನ 3 ತಿಂಗಳ ವೇತನದ ಮೇಲೆ 200 ಡಕೆಟ್ಗಳು. ಒಂದೇ ತಿಂಗಳ ಒಳಗೆ ಹತ್ತಿರ 400 ಡಕೆಟ್ಗಳನ್ನು ಒಪ್ಪಿಸುತ್ತೇನೆ. ಅದೇನು ಕಡಿಮೆ ಹಣವಲ್ಲ. ನೀನೊಬ್ಬ ಸಾಹುಕಾರನೇ ಆಗಿ ಹೋಗುತ್ತಿ. ಇದಕ್ಕೆ ನೀನು ಒಪ್ಪಬೇಕು. ಇಲ್ಲದಿದ್ದರೆ ನಿನಗೆ ಏನೇನೂ ಸಿಗುವುದಿಲ್ಲ. ಒಂದೇ ಮಾತಿನಲ್ಲಿ ಹೇಳಿಬಿಡು, ಈ 1 ತಿಂಗಳಿಗೆ 500 ಬೆಳ್ಳಿಯ ಡಕೆಟ್ಗಳು. ಏನು ಹೇಳುತ್ತಿ? ಬೇಗ ಹೇಳಿಬಿಡು ಎಂದು ಗರಿಬಾಳ್ಡಿಯ ಆಶೆಯನ್ನು ಕೊನರಿಸಿ ಕೊನರಿಸಿ ಅಂತರಿಕ್ಷಕ್ಕೆ ಏರಿಸಿದ. ಗರಿಬಾಳ್ಡಿಗೆ ಆ ನಿಮಿಷ ತಾನು ನಿಂತಿದ್ದ ನೆಲ, ಮೇಲಿನ ಆಕಾಶ, ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಕನಕಮಯವಾಗಿ ಕಂಡುಬಂತು. ಕಣ್ಣು ಮುಂದೆ ಹರಿಯುತ್ತಿದ್ದ ಆರ್ನೋ ನದಿಯ ನೀರೆಲ್ಲ ಅವನಿಗೆ ರೈಯಾಗಿ ಕಂಡಿತು. ಲೋಭದ ಮನಸ್ಸಿನ ಮುಂದೆ ಹಠ ಮುರಿದೇ ಹೋಯಿತು. ಗರಿಬಾಳ್ಡಿ ಉಬ್ಬಿದ ಧ್ವನಿಯಲ್ಲಿ, ಹಾಗಾದರೆ ಆಗಬಹುದು ಎಂದು ಎಂದೇ ಬಿಟ್ಟ. ಮೈಕಲ್ನಿಗೆ ಆದ ತೃಪ್ತಿ ಅಷ್ಟಿಷ್ಟಲ್ಲ. ನನಗೆ ತಟ್ಟನೆ ಈ ಯೋಚನೆಯನ್ನು ಸೂಚಿಸಿದ ದೈವಕ್ಕೆ ಮನಸ್ಸ ನಮಸ್ಕರಿಸಿ ಗರಿಬಾಳ್ಡಿಯ ಕೈಯನ್ನು ಹಿಡಿದುಕೊಂಡು ದೇವಾಲಯದೊಳಕ್ಕೆ ಸರಸರನೆ ನಡೆಸಿಕೊಂಡು ಹೋಗಿ ಆಲಯದವರು ಕಟ್ಟಿಸಿದ ಅಟ್ಟಣೆಯನ್ನು ಹತ್ತಿಸಿ ಕೆಲಸಕ್ಕೆ ಕೂಡಿಸಿಕೊಂಡ. ಮೈಕಲ್ನಿಗೆ ಆಗ ಒಂದೊಂದು ಅರೆಕ್ಷಣವು 10,000,000 ಬೆಲೆಯುಳ್ಳದ್ದಾಗಿ ಕಂಡುಬಂತು. ಹೋದ ಹಣ ಬಂದೀತು, ಈಗ ಹೋದ ಕ್ಷಣ ಎಂದಿಗೂ ಬಾರದು ಎಂಬ ಮಾತು ಆಗ ತಾರ್ಕಣೆಗೆ ಬಂತು. ಗರಿಬಾಳ್ಡಿಯನ್ನು ಸಮಾನಾದ ಬೆಳಕಿದ್ದ ಸ್ಥಳದಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ನಿಲ್ಲಿಸಿಕೊಂಡು ಕೈಯಲ್ಲಿ ಇದ್ದಿಲಿನ ಚೂರನ್ನು ತೆಗೆದುಕೊಂಡು ಮೊತ್ತ ಮೊದಲೇ ಜುದಾಸನ ರೂಪವನ್ನು ರೇಖೆಗಳಿಂದ ಪ್ರತಿಬಿಂಬಿಸುವುದಕ್ಕೆ ಮೊದಲು ಮಾಡಿದ. ಚಿತ್ರವನ್ನು ಪೂರ್ಣ ಮಾಡಬೇಕೆಂಬ ಈಗ ಮನಸ್ಸಿನಲ್ಲಿ ಉಂಟಾದ ಆತುರವೇ ಆಗ ಕೈಲಿ ಸಾಗದಿದ್ದನ್ನು ಆಗ ಅದೇ ಕೈಯಲ್ಲಿ ಸಾಗಿಸುವ ಸಾಮರ್ಥ್ಯವನ್ನು ಕೊಟ್ಟಿತು. ಆದರೆ ಮೈಕಲ್ಗೆ ಮಾತ್ರ ತಾನೀಗ ಗರಿಬಾಳ್ಡಿಯನ್ನು ಜುದಾಸನ ರೂಪದರ್ಶಿಯಾಗಿ ಹೊಂದಿರುವುದರಿಂದಲೇ ಚಿತ್ರಗಳನ್ನು ಮುಂದುವರಿಸಲಾಯಿತು ಎಂದು ಎಣಿಸಿದ. ಮೈಕಲ್ನಿಗೆ ತನ್ನ ಕೈಯ ಆಳವು ತನ್ನ ಕೈ ತನಗೆ ಕಂಡು ಬರಲಿಲ್ಲ. ಎಳ್ಳಷ್ಟು ಅಹಂ ಇಲ್ಲದ ಆತ್ಮ ಮೈಕಲ್ನದು. ಅವನ ಮನಸ್ಸಿನಲ್ಲಿ ಗರಿಬಾಳ್ಡಿಯ ಮುಖಭಾವಗಳನ್ನು ಒಂದು ಸಾರಿ ಚಿತ್ರಕ್ಕೆ ಹೊಂದಿಸಿಕೊಂಡರೆ ಸಾಕು, ಮುಂದಿನ ಚಿತ್ರಗಳು ತಾವಾಗಿಯೇ ಸಾಗುವು. ಅಷ್ಟು ಮಾಡಿಕೊಂಡರೆ ಆಮೇಲೆ ಗರಿಬಾಳ್ಡಿ ಇದ್ದರೆ ಇರಲಿ, ಹೋದರೆ ಹೋಗಲಿ, ಕೆಲಸ ನಿಲ್ಲುವುದಿಲ್ಲ ಎಂಬ ಧೈರ್ಯವೂ ಬಂದಿತ್ತು. ಮೈಕಲ್ ಚಿತ್ರ ಬರೆಯಲು ಮೊದಲಿಟ್ಟು ಸ್ವಲ್ಪ ಮುಂದುವರಿದ ಕೂಡಲೇ, ನೀನು ಬರೆಯುವ ಚಿತ್ರ ಏನು, ಯಾರ ಮೇಲೆ ನನ್ನನ್ನು ಹೊಂದಿಸಿಕೊಳ್ಳುತ್ತಿರುವೆ ಎಂದು ಗರಿಬಾಳ್ಡಿ ಕೇಳಿದ. ಆ ಪ್ರಶ್ನೆ ಮೈಕಲ್ನ ಮೈ ಮೇಲೆ ಭರಚಡಿಲು ಎರಗಿದಂತೆ ಆಯಿತು. ಮಹಾಕಠಿಣವಾದ ಧರ್ಮ ಸಂಕಟವು ಒದಗಿತ್ತು. ಸುಳ್ಳನ್ನೇ ಹೇಳದಿದ್ದ ಬಾಯಿಯಲ್ಲಿ ಆಪತ್ಕಾಲದಲ್ಲಿಯೂ ಸುಳ್ಳು ಹೊರಡುವುದಿಲ್ಲ. ಹಾಗೊಂದು ವೇಳೆ ನಿಜವನ್ನೇ ಹೇಳಿದರೆ ಗರಿಬಾಳ್ಡಿ ಜುದಾಸನ ರೂಪದರ್ಶಿಯಾಗಲು ಸಮ್ಮತಿಸುವನೇ? ಬಹುಶಃ ಸಮ್ಮತಿಸಲಾರ. ಹೋಗಲಿ, ಇವನಿಗೆ ಜುದಾಸನು ಯಾರೆಂದು ತಿಳಿದಿದೆಯೋ ಇಲ್ಲವೋ. ಒಂದು ವೇಳೆ ಜುದಾಸ ಯಾರೆಂದು ಪುನಃ ಕೇಳಿದರೆ ಆಗಲಾದರೂ ಹೇಳಬೇಕಲ್ಲ. ಅಯ್ಯೋ, ಇದೇನು ಹೀಗೆ ಒಂದರ ಮೇಲೆ ಒಂದೊಂದು ತೊಡಕಿನ ಪ್ರಸಂಗಗಳೇ ವಿಘ್ನ ಸೂಚಕವಾಗಿ ಬರುತ್ತಿರುವುದಲ್ಲ ಎಂದು ಮೈಕಲ್ನ ಮನಸ್ಸು ಪುನಃ ವ್ಯಾಕುಲಕ್ಕೆ ಈಡಾಯಿತು. ಪ್ರಶ್ನೆ ಕೇಳಿಸಲೇ ಇಲ್ಲ ಎಂಬ ಭಾವನೆಯನ್ನು ನಟಿಸುತ್ತಾ ಮೈಕಲ್ ಚಾತುರ್ಯದಿಂದ ತನ್ನ ಕಾರ್ಯವನ್ನು ಬೇಗ ಬೇಗ ಸಾಗಿಸಿದ. ಆಗ ಗರಿಬಾಳ್ಡಿ ಎಡಪಾರ್ಶ್ವದ ಎದುರುಗೋಡೆಯ ಮೇಲೆ ಬರೆದಿದ್ದ ಚಿತ್ರಗಳನ್ನು ದೃಷ್ಟಿಸಿ ನೋಡುತ್ತಿದ್ದ. ಮೈಕಲ್, ಅಯ್ಯೋ, ಇದು 3ನೆಯ ವಿಘ್ನಕ್ಕೆ ಸೂಚನೆ, ಇನ್ನೇನು ಬರುವುದೋ ಎಂದು ಅಂಜಿದ.
ಗರಿಬಾಲ್ಡಿ ನೆಟ್ಟ ದೃಷ್ಟಿಯಿಂದ ಆ ಚಿತ್ರಗಳನ್ನು ನೋಡುತ್ತಲೇ ಇದ್ದ. ಗರಿಬಾಲ್ಡಿ, ಇತ್ತ ನೋಡು ಎಂದು ಮೈಕಲ್ ಅವನ ದೃಷ್ಟಿಯನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲು ಮನಸ್ಸನ್ನು ತಿರುಗಿಸಲು ಪ್ರಯತ್ನಪಟ್ಟ. ಮೈಕಲ್ ಹೇಳಿದುದು ಗರಿಬಾಲ್ಡಿಯ ಕಿವಿಗೆ ಹೋಗಲೇ ಇಲ್ಲ. ಕೆಳಗಿಟ್ಟಿದ್ದ ದಪ್ಪವಾದ ಮರದ ಹಲಗೆಯನ್ನು ಮೈಕಲ್ ಕೈಗೆತ್ತಿಕೊಂಡು ಅದನ್ನು ಬೇಕೆಂತಲೇ ನೆಲಕ್ಕೆ ಜಾರಿಬಿಟ್ಟ. ಅದು ಕೆಳಕ್ಕೆ ಬಿದ್ದು ದೊಡ್ಡ ಶಬ್ದವಾಯಿತು. ಆದರೆ ಆ ಶಬ್ದ ಗರಿಬಾಲ್ಡಿಯ ರೆಪ್ಪೆಯನ್ನು ಸಹ ಅಲುಗಾಡಿಸಲಿಲ್ಲ. ಗರಿಬಾಲ್ಡಿ ಅಷ್ಟು ಚಿತ್ತೈಕಾಗ್ರತೆಯಿಂದ ಬಾಲಕೃಷ್ಣನ ಚಿತ್ರವನ್ನು ನೋಡುತ್ತಿದ್ದ. ಮೈಕಲ್ ಪುನಃ ಗರಿಬಾಲ್ಡಿ ಎಂದು ಕೂಗಿದ. ಗರಿಬಾಲ್ಡಿಯ ಎಲ್ಲ ಚಿತ್ತವೃತ್ತಿಗಳು ನಿಂತು ಹೋಗಿ ಕೇವಲ ದೃಷ್ಟಿ ಮಾತ್ರ ಆ ಚಿತ್ರಗಳ ಮೇಲೆ ನೆಟ್ಟು ಹೋಗಿದ್ದಿತ್ತು. ಅದನ್ನು ಕಂಡು ಮೈಕಲ್ ಕೈ ಕಟ್ಟಿ ಹೋಗಿ ಅವನು ಮೂಕನಂತೆ ಗರಿಬಾಲ್ಡಿಯ ಮುಖವನ್ನು ನೋಡುತ್ತಾ ಕುಳಿತ. ಚಿತ್ರಗಳ ಸೌಂದರ್ಯ ಹೀಗೆ ಅನೇಕರನ್ನು ಹೀಗೆ ಬೆರಗುಗೊಳಿಸಿತ್ತಾದರೂ ಗರಿಬಾಲ್ಡಿಯ ದೃಷ್ಟಿಯ ಈ ರೀತಿಯೇ ಬೇರೆಯಾಗಿದ್ದಿತ್ತು. ಬೆರಗುಗೊಂಡ ಜನರ ಮುಖಭಾವದಲ್ಲಿ ಭಕ್ತಿ ಆನಂದಗಳು ಇವುಗಳು ಇರುತ್ತಿದ್ದವು. ಗರಿಬಾಲ್ಡಿಯ ಮುಖದಲ್ಲಿ ಇದ್ದುದು ಆ ಭಾವಗಳು ಒಂದೂ ಅಲ್ಲ. ಅವನ ಮೆದುಳಿನಲ್ಲಿ ಏನೋ ಅಲ್ಲೋಲ ಕಲ್ಲೋಲವೆದ್ದು ಯಾವುದೋ ಒಂದು ಹುದುಗಿ ಹೋಗಿದ್ದ ಸಂಗತಿಯನ್ನು ಅತಿ ಪ್ರಯಾಸದಿಂದ ನೆನಪಿಗೆ ತಂದುಕೊಳ್ಳಲು ಅತಿ ಶ್ರಮ ಪಡುತ್ತಿದ್ದುದು ಗರಿಬಾಲ್ಡಿಯ ಮುಖದಲ್ಲಿ ಚೆನ್ನಾಗಿ ಕಾಣಬರುತ್ತಿತ್ತು. ಬಹುಕಾಲ ಸುಪ್ತಾವಸ್ಥೆಯಲ್ಲಿ ಸ್ತಂಭಿಸಿ ಹೋಗಿದ್ದ ಅವನ ಮೆದುಳಿನಲ್ಲಿ ಅಕಸ್ಮಾತ್ ಜೀವನಾಡಿಯ ಸಂಚಾರ ಉಂಟಾಗಿ ಅನೇಕ ತೇಜ ಪ್ರವಾಹಗಳು ತೆರೆ ತೆರೆಯಾಗಿ ಮೇಲು ಮೇಲಕ್ಕೆ ಏಳುತ್ತಿದ್ದವು. ಮೈಕಲ್ ನೋಡುತ್ತಿದ್ದ ಹಾಗೆಯೇ ಗರಿಬಾಲ್ಡಿಯ ಮುಖಭಾವ ಅವನ ಮನಸ್ಸಿನ ತಳಮಳಕ್ಕೆ ಸಿಕ್ಕಿ ಹೋಗಿ ಕ್ಷಣ ಕ್ಷಣ ಕ್ಷಣಕ್ಕೂ ಬಣ್ಣವೇರುತ್ತಾ ಬಣ್ಣವಿಳಿಯುತ್ತಾ ಮತ್ತೆ ಬಣ್ಣವೇರುತ್ತಾ ಬದಲಾಗುತ್ತಿತ್ತು. ಗರಿಬಾಲ್ಡಿಯ ತಲೆಯ ಕೂದಲು ನಿಮಿರಿ ನಿಂತವು. ಒಂದು ಒಕ್ಕಣ್ಣು ಪಳಪಳನೆ ಹೊಳೆಯಿತು. ಮೈ ಬಿರುಗಾಳಿಗೆ ಸಿಕ್ಕಿದ ಎಳೆಯ ಬಳ್ಳಿಯಂತೆ ನಡುಗಿತು, ತೂರಾಡಿತು. ಕೈಕಾಲುಗಳ ಶಕ್ತಿ ಉಡುಗಿತು, ಕಣ್ಣು ಮುಚ್ಚಿತು. ಹೀನ ಧ್ವನಿಯಿಂದ ಅರಚುತ್ತಾ ಗರಿಬಾಲ್ಡಿ ಅಟ್ಟದ ಮೇಲೆ ಉರುಳಿಕೊಂಡ. ದೈವಾಧೀನದಿಂದ ಅವನು ಹೊದೆದಿದ್ದ ಬಟ್ಟೆಯೊಂದು ಕಟ್ಟಿದ ಗಳುಗಳಿಗೆ ಮರದ ಗೂಟಕ್ಕೆ ಸಿಕ್ಕಿಕೊಂಡು ಅವನನ್ನು ಅಷ್ಟು ಎತ್ತರದಿಂದ ನೆಲಕ್ಕೆ ಬೀಳುವ ಅಪಘಾತದಿಂದ ರಕ್ಷಿಸಿತು. ಮೈಕಲ್ ಮರದ ಗೂಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದ ಗರಿಬಾಲ್ಡಿಯ ಬಟ್ಟೆಯನ್ನು ಬಿಡಿಸಿ ಅವನನ್ನು ಮೆಲ್ಲಕ್ಕೆ ಜರುಗಿಸಿ ಅಟ್ಟಣೆಯ ಕಟಕಟೆಗೆ ಒರಗಿಸಿ ಕೂಡಿಸಿದ. ಗರಿಬಾಲ್ಡಿಯ ಸ್ಥೂಲ ದೇಹವನ್ನು ಜರುಗಿಸಬೇಕಾದರೆ ಮುದುಕ ಮೈಕಲ್ ತನ್ನ ಮೈಯಲ್ಲಿದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಬೇಕಾಯಿತು. ಚಳಿಗಾಲದ ಬೆಳ್ಳಗಿನ ತಣ್ಣನೆಯ ಹವೆಯಲ್ಲೂ ಗರಿಬಾಳ್ಡಿ ಅಂಗುಷ್ಟದಿಂದ ಶಿರಸ್ಸಿನವರೆಗೂ ಬೆವರಿನಿಂದ ನೆನೆದು ಒದ್ದೆ ಮುದ್ದೆಯಾಗಿ ಹೋಗಿದ್ದ ಆ ಅಲ್ಪ ಕಾಲದಲ್ಲಿ ಅವನ ಮೆದುಳಿನಲ್ಲಿಯೂ ಮೈಯಲ್ಲಿಯೂ ಅದೇನು ವಿಪರೀತ ಬದಲಾವಣೆಗಳುಂಟಾದವು ಅವು ಊಹೆಗೂ ಮೀರಿದ್ದವು. ಉಚ್ಛ್ವಾಸ ನಿಶ್ವಾಸಗಳು ಅತಿ ತೀವ್ರಗತಿಯಿಂದ ಸಾಗಿದ್ದವು. ಗರಿಬಾಲ್ಡಿ ಆ ಸ್ಥಿತಿಯನ್ನು ನೋಡಿ ಮೈಕಲ್ನಿಗೆ ಏನೇನು ದಿಕ್ಕು ತೋಚಲಿಲ್ಲ. ಮೈಕಲ್ನ ಅಂಗಾಂಗಗಳು ಬಾಹೇಂದ್ರಿಯಗಳು ಒಂದು ಕ್ಷಣ ಕಾಲ ನಿಶ್ಚೇಷ್ಟಿತವಾದವು. ಗರಿಬಾಲ್ಡಿಗೆ ಆದ ಈ ಭಯಂಕರ ಸ್ಥಿತಿಯನ್ನು ನೋಡುತ್ತಿದ್ದ ಮಾತ್ರಕ್ಕೆ ಮೈಕಲ್ಲಿಗೂ ಶರೀರದಾದ್ಯಂತ ಒಂದು ವಿಕೃತಿ ಉಂಟಾಯಿತು. ಆದರೂ ಮೈಕಲ್ ಸಹಜ ಶಾಂತಿಯುಕ್ತ ಸ್ವಭಾವ ಅವನನ್ನು ತಟ್ಟನೆ ಸ್ಥಿಮಿತಕ್ಕೆ ತಂದಿತು. ಗರಿಬಾಲ್ಡಿಯ ರೀತಿ ಮಾತ್ರ ಇನ್ನು ಹಾಗೆಯೇ ಇದ್ದಿತು. ಬಹುಧೈರ್ಯದಿಂದ ಮೈಕಲ್ ಗರಿಬಾಲ್ಡಿಯ ಕೈಯನ್ನು ಭುಜವನ್ನು ತಟ್ಟುತ್ತಾ ಗರಿಬಾಲ್ಡಿ 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 ಏನಾಯಿತು ನಿನಗೆ ಏನಾಯಿತು ಗರಿಬಾಲ್ಡಿ ಗರಿಬಾಲ್ಡಿ ಎಚ್ಚರಿಕೆ ಇರುವುದಷ್ಟೇ ಮಾತನಾಡು ಮಾತನಾಡು ಗರಿಬಾಲ್ಡಿ ಏನಾಯಿತು ಏನಾಯಿತು ಗರಿಬಾಲ್ಡಿ ಹೇಳು ಏನಾಯಿತು ಎಂದು ಕೂಗಿ ಕೂಗಿ ಅಲುಗಿಸಿ ಮೈತಟ್ಟಿ ಕಣ್ತೆರೆದು ನೋಡು ಮಾತನಾಡು ಗರಿಬಾಲ್ಡಿ ಎಂದು ಮಧುರವಾಗಿ ಗಟ್ಟಿಯಾಗಿ ಕಿವಿಯ ಬಳಿ ಕೂಗಿದ. ಮೈಕಲ್ ಕಿವಿಯಲ್ಲಿ ಕೂಗಿದ ಆ ಕೂಗು ಗರಿಬಾಲ್ಡಿಯ ಬಾಹೇಂದ್ರಿಯಗಳನ್ನು ಚೇತನಗೊಳಿಸಿತು. ಗರಿಬಾಲ್ಡಿ ಒಮ್ಮೆ ಕಣ್ತೆರೆದು ನೋಡಿ ಕುಡಿಯಲು ನೀರು ಬೇಕೆಂದು ಸಂಜ್ಞೆಯಿಂದ ಕೇಳಿದ. ಮೈಕಲ್ ತನ್ನೊಡನೆ ತಂದಿದ್ದ ದ್ರಾಕ್ಷೆ ಹಣ್ಣಿನ ಪಾನಕವನ್ನು ಒಂದು ಬಟ್ಟಲಿಗೆ ಸುರಿದು ಅದನ್ನು ಗರಿಬಾಲ್ಡಿಯ ಕೈಗೆ ಕೊಡುವುದಕ್ಕೆ ಹೋದ. ಆಗ ಗರಿಬಾಲ್ಡಿಯ ಕೈ ನಡುಗುತ್ತಿತ್ತು. ಆ ಬಟ್ಟಲನ್ನು ಹಿಡಿದುಕೊಳ್ಳಲು ಆರದೆ ಹೋದ. ಮೈಕಲ್ ಬಟ್ಟಲನ್ನು ತಾನೇ ಹಿಡಿದುಕೊಂಡು ಗರಿಬಾಲ್ಡಿಗೆ ಆ ಪಾನಕವನ್ನು ಗುಟುಕು ಗುಟುಕಾಗಿ ಕೊಡಿಸಿದ. ಗರಿಬಾಲ್ಡಿ ಇನ್ನೂ ಬೇಕೆಂದು ಸಂಜ್ಞೆ ಮಾಡಿದುದನ್ನು ಕಂಡು ಮೈಕಲ್ ಇನ್ನೊಂದು ಬಟ್ಟಲ ಪಾನಕವನ್ನು ಕುಡಿಸಿದ. ಗರಿಬಾಲ್ಡಿ ಸಾಕೆಂದು ಸಂಜ್ಞೆ ಮಾಡಿದ ಮೇಲೆ ಮೈಕಲ್ ಬಟ್ಟಲನ್ನು ಕೆಳಗಿರಿಸಿ ಬಟ್ಟೆಯ ಸೆರಗಿನಿಂದ ಗಾಳಿ ಹಾಕುತ್ತಿದ್ದ. ಸ್ವಲ್ಪ ಹೊತ್ತು ಆದ ಮೇಲೆ ಗರಿಬಾಲ್ಡಿಯ ಕಣ್ಣುಗಳಲ್ಲಿ ಮುಖದಲ್ಲಿ ಸ್ವಲ್ಪ ಚೇತನ ಕಾಣಿಸಿತು. ಇನ್ನು ಗಾಳಿ ಹಾಕಬೇಡವೆಂದು ಗರಿಬಾಲ್ಡಿಗೆ ಕೈಯಲ್ಲಾಡಿಸಿ ತಲೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟ. ಅಲ್ಲಿಂದ ಮುಂದಕ್ಕೆ ಅವನ ಶ್ವಾಸೋಚ್ಛಾಸಗಳು ಮೆಲ್ಲ ಮೆಲ್ಲನೆ ಕ್ರಮಗತಿಗೆ ಬಂದವು. ಕೈ ಎತ್ತಿ ಹಣೆಯನ್ನು ಒರೆಸಿಕೊಂಡು ತಿಕ್ಕಿಕೊಂಡ. ಮೈಕಲ್ ಇನ್ನು ಸ್ವಲ್ಪ ಪಾನಕ ಕೊಡಲೇ, ಈಗ ಸ್ವಲ್ಪ ಸಮಾಧಾನವೇ ಎಂದು ಕೇಳಿದ. ಆ ಮಾತು ಗರಿಬಾಳಿಗೆ ಕೇಳಿಸಿತು. ಆಗ ಅವನು ಕಣ್ಣು ತೆರೆದು ಬೇಡ ಚಿಕ್ಕಪ್ಪ
ಎಂದ ಚಿಕ್ಕಪ್ಪ ಎಂಬ ಶಬ್ದ ಮೈಕಲ್ನ ಕಿವಿಗೆ ಬಿದ್ದಾಗ ಮೈಕಲ್ ಭೂಮಿ ಅಂತರಿಕ್ಷಗಳು ಒಂದಾಗಿ ಬೆರೆತು ಹೋದವು. ಇದೇನಿದು, ಇವನು ನನ್ನನ್ನು ಚಿಕ್ಕಪ್ಪ ಎಂದು ಕರೆಯುತ್ತಿದ್ದಾನೆ. ಈ ಕರೆಯಲ್ಲಿ ಹಿತವಿದೆ, ಸುಖವಿದೆ. ನನ್ನನ್ನು ಚಿಕ್ಕಪ್ಪ ಎಂದು ಕರೆಯುತ್ತಿದ್ದಾನೆ. ಹಿಂದಿನ ಕರುಳಿನ ಕರೆಯ ಪ್ರತಿಧ್ವನಿ ಇದೆ. ಇದು ಆರ್ನೆಸ್ಟೋವಿನ ಕರೆ ಇದ್ದ ಹಾಗೆ ಇದೆಯಲ್ಲ ಎಂದು ಮೈಕಲ್ ಆಶ್ಚರ್ಯಭರಿತನಾಗಿ ಹೋದ. ಗರಿಬಾಳ್ಡಿಗೆ ಈಗ ಪೂರ್ಣ ಚೇತನವು ಪೂರ್ವ ಸ್ಮರಣೆಯೂ ಬಂದಿತ್ತು. ಮೈಕಲ್ನಿಗೆ ತತ್ಕ್ಷಣ ಅವರೆಡು ಕುಂದಿತ್ತು. ಅಂದಿನ ಸನ್ನಿವೇಶಗಳು ಒಂದೊಂದು ಮೈಕಲ್ನನ್ನು ಮಂಕು ಬಡಿದಿದ್ದವು. ಚಿಕ್ಕಪ್ಪ ಎಂದ ಗರಿಬಾಳ್ಡಿಯ ಧ್ವನಿ ಮೈಕಲ್ನ ಕರುಳನ್ನು ಕರಗಿಸಿತು. ಗರಿಬಾಳ್ಡಿಯ ಮುಂದಕ್ಕೆ ಮಾತನಾಡಿದ, ನೀನು ನನ್ನನ್ನು ಚಿತ್ರದಲ್ಲಿ ರೂಪಿಸುತ್ತಿರುವುದು ಜುದಾಸ್ ಇಸ್ಮಾರಿಯತ್ತನನ್ನಲ್ಲವೇ? ಜುದಾಸನು ಹಣದಾಸೆಗೆ ತನ್ನ ಗುರುವಾದ ಯೇಸುವನ್ನೇ ಶತ್ರುಗಳಿಗೆ ಒಪ್ಪಿಸಿಬಿಟ್ಟ ಅಲ್ಲವೇ? ನನ್ನ ಈ ರೂಪವು ಅಷ್ಟು ದ್ರೋಹ ಭಾವದ್ದಾಗಿದ್ದಿದೆಯೇ? ಅಯ್ಯೋ ಚಿಕ್ಕಪ್ಪ, ನನ್ನನ್ನು ಮರೆತೆಯಾ? ಮೈಕಲ್, ನಿನ್ನನ್ನು ನಾನು ಬಲ್ಲೆ. ನೀನು ಗರಿಬಾಳ್ಡಿ. ನೀನು ಗರಿಬಾಳ್ಡಿ ಅಲ್ಲದಿದ್ದರೆ ಇನ್ನಾರು? ನಾನು ನಿನಗೆ ಹೇಗೆ ಚಿಕ್ಕಪ್ಪ? ನನ್ನ ಹೆಸರು ಮೈಕಲ್. ನನ್ನನ್ನೇಕೆ ಹಾಗೆ ಕರೆದೆ? ಗರಿಬಾಳ್ಡಿ, ನೀನು ಮೈಕಲ್, ಅದನ್ನು ನಾನು ಅರಿತೆ. ನಾನು ಆರ್ನೆಸ್ಟ್, ಅದನ್ನು ನೀನು ಮರೆತೆ. ಅದನ್ನು ಇದುವರೆಗೂ ನಾನು ಮರೆತಿದ್ದೆ. ಚಿಕ್ಕಪ್ಪ, ಅದೋ ನೋಡು ಆ ಬಾಲಕೃಷ್ಣನನ್ನು, ನೀನೇ ಚಿತ್ರಿಸಿರುವ ಆ ಬಾಲಕೃಷ್ಣನನ್ನು. ಅದು ನಾನೇ, ನಾನೇ ಚಿಕ್ಕಪ್ಪ. ಅದು ಈಗ ನೋಡು ಈ ನನ್ನ ಅಸಹ್ಯ ರೂಪವನ್ನು. ಅಯ್ಯೋ, ಆ ನೀಚನಾದ ಜುದಾಸನದೇ ಏಕೆ? ನನ್ನ ರೂಪ ಅದಕ್ಕಿಂತಲೂ ಹೆಚ್ಚು ಘೋರವಾಗಿಯೇ ಇದೆ. ಮೈಕಲ್ನ ಮನಸ್ಥಿತಿ ಆಗ ಅವರ್ಣನೀಯ. ಇಂತಹ ಪರಿಸ್ಥಿತಿ ಹಿಂದೆ ಎಂದೂ ಯಾರಿಗೂ ಸಂಭವಿಸಿರಲಿಲ್ಲ. ಬಹುಶಃ ಮುಂದಕ್ಕೂ ಸಂಭವಿಸಲಾರದು. ಕಾಲವೇ ಭಯಂಕರ ಮುಖವಾಡವೊಂದನ್ನು ಧರಿಸಿ ಕಲೆಯನ್ನು ಸೌಂದರ್ಯವನ್ನು ಅಣಕಿಸುತ್ತಿತ್ತು. ಗರಿಬಾಳ್ಡಿ ಮುಂದಕ್ಕೆ ಮಾತನಾಡಲಿಲ್ಲ. ಏಕೆ ಚಿಕ್ಕಪ್ಪ, ನಿನಗೆ ಇನ್ನು ನಂಬಿಕೆ ಉಂಟಾಗಲಿಲ್ಲವೇ? ಮೈಕಲ್, ಇದೇನೋ ಮೋಸ, ಕಲ್ಪನೆ. ನಾನು ನಂಬಲಾರೆ. ಬಹುಶಃ ನಿನಗೆ ಯಾರೋ ಹೇಳಿಕೊಟ್ಟಿರಲೂಬಹುದು. ನನ್ನಿಂದ ಇನ್ನು ಹಣ ಸೆಳೆಯಲು ಇದೊಂದು ನಿನ್ನ ಹೊಸ ಪ್ರಯತ್ನದಂತೆ ಕಾಣುತ್ತಿದೆ. ಚಿಕ್ಕಪ್ಪ, ಒಂದು ಆತ್ಮನೊಂದು ಬಹುಬಾಧೆಯನ್ನು ಪಡುತ್ತಿರುವಾಗ ಅದರ ನೋವನ್ನು ನೀನು ಹೀಗೆ ಇನ್ನೂ ಹೆಚ್ಚಿಸುತ್ತಿದ್ದೀಯೇ? ಇದು ಕಾಠಿಣ್ಯದ ಪರಮಾವಧಿ. ಮೃತ್ಯುವಿನ ದವಡೆಗೆ ಅನ್ಯಾಯವಾಗಿ ಸಿಕ್ಕಿ ಹೋದವನನ್ನು ನೋಡಿ ನೀನು ನಗುತ್ತಿದ್ದೀಯೇ? ನಾಳೆ ನಿನ್ನ ಅಂತ್ಯದ ದಿನಗಳು ಇಷ್ಟು ಘೋರವೇ ಏಕೆ ಆಗಬಾರದು? ನನಗೆ ಹೇಳಿಕೊಟ್ಟವರು ಯಾರು? ಯಾರಾದರೂ ಯಾಕೆ ಹೇಳಿಕೊಡಬೇಕು? ಮರೆತಿದ್ದ ನನ್ನನ್ನೇ ನಾನು ಈಗ ಅರಿತುಕೊಂಡೆ. ಇದು ನನ್ನ ಯಾತನೆಯ ಪರಮಾವಧಿ. ಈ ಪಾಪಿ ಜೀವನದ ಕೊನೆಯ ಹಂತ ಇದು. ಇಂಥ ಸಂಕಟ ಹಿಂದೆ ಯಾವ ಜೀವಿಗೂ ಬಂದಿರಲಾರದು. ಇದು ಯಾವ ಜೀವಿಗೂ ಬರುವುದೂ ಬೇಡ. ಗರಿಬಾಳ್ಡಿ, ನೀನು ಹೇಳುತ್ತಿರುವ ಮಾತು ನಂಬಲಾಗದಷ್ಟು ಆಶ್ಚರ್ಯಕರವಾಗಿದೆ. ನೀನೆಲ್ಲಿ? ಆ ಮನೋಹರ ಸುಕುಮಾರ ರೂಪದ ಆರ್ನೆಸ್ಟ್ ಎಲ್ಲಿ? ಕತ್ತಲೆಯನ್ನೇ ಬೆಳಕೆಂದು ನಾನು ಹೇಗೆ ನಂಬಲಿ? ಹೇಗೆ ನಂಬದೇ ಇರುವೆ? ನೀನು ನನ್ನನ್ನು ನನ್ನ ಅಜ್ಜಿಯನ್ನು ಪೀಸಾನಗರದಿಂದ ಕರೆದುಕೊಂಡು ಬರಲಿವೆ. ಪೀಸಾನಗರದಲ್ಲಿ ಮಳೆ ಬಂದ ಒಂದು ದಿನ ನೀನು ನಮ್ಮೂರಿನ ಬೆನೆಟ್ಟೋ ಧರ್ಮಾವತಾರರು ಸೇತುವೆ ಮೇಲೆ ಹೋಗುತ್ತಿದ್ದಾಗ ನಾನು ನಿಮ್ಮ ಬಳಿಗೆ ಬಂದು ಕಾಗದದಲ್ಲಿ ದೋಣಿಯನ್ನು ಮಾಡಿಕೊಡವೆಂದು ಕೇಳಲಿಲ್ಲವೆ? ನೀವು ನಮ್ಮೊಡನೆ ಸೇರಿ ಆಟವಾಡಲಿಲ್ಲವೆ? ಹಣ್ಣು ಮಾರುವವನು ಅಲ್ಲಿಗೆ ಬಂದಾಗ ನಮಗೆಲ್ಲ ನೀವು ಹಣ್ಣು ಕೊಡಿಸಲಿಲ್ಲವೆ? ಆಮೇಲೆ ನೀನು ಬೆನೆಟ್ಟೋ ಇಬ್ಬರು ನಮ್ಮ ಮನೆಗೆ ಬರಲಿಲ್ಲವೆ? ದಾರಿಯಲ್ಲಿ ಆ ಕುರುಡ ಹುಡುಗಿ ಬಾಂಬಿಗೆ ನಾನು ಕೊಡಿಸಿದ್ದ ಹಣ್ಣುಗಳನ್ನು ಕೊಡಲಿಲ್ಲವೆ? ನೀನು ಕನಿಕರದಿಂದ ಅವಳಿಗೆ ಒಂದು ಬೆಳ್ಳಿಯ ಡಕೆಟ್ ಅನ್ನು ಕೊಡಲಿಲ್ಲವೆ? ಆ ಬಳಿಕ ನಮ್ಮ ಮನೆಗೆ ಬಂದು ನನ್ನ ಅಜ್ಜಿಯೊಡನೆ ಮಾತನಾಡಲಿಲ್ಲವೆ? ತಾಯಿ ತಂದೆ ಇಬ್ಬರನ್ನು ಕಳೆದುಕೊಂಡಿದ್ದ ನಾನು ನಿನಗೆ ಚಿಕ್ಕಪ್ಪನಾಗಿರುತ್ತೇನೆ ಎಂದು ಹೇಳಿದೆಯಲ್ಲ, ಇದನ್ನು ಮರೆತೆಯಾ? ಆ ರಾತ್ರಿ ನಮ್ಮ ಮನೆಯಲ್ಲಿ ಅಜ್ಜಿ ಅಡುಗೆ ಮಾಡುತ್ತೇನೆಂದರೂ ಬೇಡವೆಂದು ಊಟ ಮಾಡದೆ ಹೊರಟು ಹೋದಿರಲ್ಲ. ಆಮೇಲೆ ನನ್ನನ್ನು ಅಜ್ಜಿಯನ್ನು ಇದೇ ಊರಿಗೆ ನೀನು ಕರೆತಂದದ್ದು ಸುಳ್ಳೆ. ಒಳ್ಳೆಯ ಬಟ್ಟೆಗಳನ್ನು ನನಗೆ ಕೊಡಿಸಿ ಹೀಗೆ ಅಟ್ಟದ ಮೇಲೆ ನನ್ನನ್ನು ಎದುರಿಗೆ ಕೂರಿಸಿಕೊಂಡು ಆ ಬಾಲಕೃಷ್ಣನ ಚಿತ್ರಗಳನ್ನು ನೀನು ಬರೆದದ್ದು ಸುಳ್ಳೆ. ಹೇಳು ಚಿಕ್ಕಪ್ಪ, ಅಂತಹ ಕೋಮಲ ಅಂತಃಕರಣವುಳ್ಳ ನೀನು ನನಗೆ ಇಂದು ಇಂಥ ನಿಷ್ಠುರವಾದ ಮಾತುಗಳನ್ನು ಆಡುತ್ತಿದ್ದೆಯಲ್ಲ. ಸಮಾಜವು ನನ್ನನ್ನು ಈ ದುರ್ದೆಶೆಗೆ ಕುಗ್ಗಿಸಿ ನೋಡಿ ನಗುತ್ತಿರುವಾಗ ನೀನು ನನ್ನನ್ನು ಹಂಗಿಸುತ್ತಿರುವೆ. ಅಯ್ಯೋ ಅಯ್ಯೋ, ಇದು ಯಾರ ತಪ್ಪು? ಇದು ಯಾರ ದುರ್ದೈವ? ಮೈಕಲ್, ಸಾಕು. ಮೈಕಲ್, ಸಾಕು. ಇನ್ನು ಹೇಳಬೇಡ ಆರ್ನೆಸ್ಟ್. ನನ್ನ ಆರ್ನೆಸ್ಟ್, ನಿಜ.
ನೀನು ನನ್ನ ಆರ್ನಿಸ್ಟ್. ಅಯ್ಯೋ, ನೀನು ಹೀಗಾದುದು ಹೇಗೆ? ನಿನ್ನ ಕಣ್ಣೇಕೆ ಹೋಯಿತು? ಹಲ್ಲುಗಳೇಕೆ ಹೀಗೆ ವಿಕಾರಗೊಂಡವು? ತಿದ್ದಿ ತೀಡಿದಂತಿದ್ದ ಆ ನಿನ್ನ ಮುಖಭಾವವೆಲ್ಲಿ ಈ ವಿಕಾರ ರೂಪ ನಿನಗೆ ಹೇಗೆ ಬಂತು? ಆರ್ನೆಸ್ಟ್, ಇದನ್ನು ನಂಬಲೆ, ನಂಬದೇ ಇರಲೆ. ಸುಳ್ಳೆಂದರೆ ಅಂತರಿಕ್ಷದಲ್ಲಿರುವ ಸೂರ್ಯಚಂದ್ರರು ಸುಳ್ಳಲ್ಲವೇ? ದೈವವು ಸುಳ್ಳಲ್ಲವೇ? ನೀನು ನನ್ನ ಮಗುವೆ, ನನ್ನ ಆರ್ನೆಸ್ಟೋವೆ. ಹೌದು ಹೌದು, ನಿಜ. ಅಯ್ಯೋ, ಏನು ಇದು ಘೋರ, ಏನು ಭಯಂಕರ, ಯಾವ ವಿಷ, ಏನು ಮಾಟ, ಯಾವ ಮಹಾರೋಗ ಎನ್ನುತ್ತಾ ಮೈಕಲ್ ದುಃಖ ಪರವಶನಾಗಿ, ಭಾವ ಪರವಶನಾಗಿ ತನ್ನ ಕೈಗಳಿಂದ ಆರ್ನೆಸ್ಟೋವ ತಲೆಯನ್ನು ಸವರುತ್ತಾ, ಅಯ್ಯೋ ನನ್ನ ಮಗುವೆ, ನನ್ನ ಆರ್ನೆಸ್ಟ್ ಎಂದು ಅತ್ತ. ಮೈಕಲ್ ಎಂದು ಹಾಗೆ ದುಃಖಪಟ್ಟವನೇ ಅಲ್ಲ, ಆಸ್ತಿತ ಪ್ರಜ್ಞನೂ ಕೂಡ ಮೋಹದ ದುಃಖದ ಜ್ವಾಲೆಯಲ್ಲಿ ಬೆಂದ. ದುಃಖದಲ್ಲಿ ಅವನಿಗೆ ಜೀವವು ಜೀವನವು ಭೂಮಿ ಆಕಾಶವು ಧರ್ಮವು ದೈವವು ಎಲ್ಲ ಮಿಥ್ಯೆ ಎಂತಲೇ ಕಂಡಿತು. ಹುಟ್ಟೇ ದುಃಖವು, ಬದುಕೇ ದುಃಖವು, ಸಾವೇ ದುಃಖವು ಎಂದು ಕಂಡುಬಂತು. ಮೈಕಲ್ ಎಷ್ಟು ಹೊತ್ತು ಆ ದುಃಖದಲ್ಲಿದ್ದನು? ಆರ್ನೆಸ್ಟ್ ಎಷ್ಟು ಹೊತ್ತು ಆ ಸಂಕಟದಲ್ಲಿದ್ದನು? ಆ ದುಃಖಗಳಿಗೆ ಆದಿ ಅಂತ್ಯ ಇಲ್ಲವೇ ಇಲ್ಲದಂತೆ ಕಂಡುಬಂತು ಆಗ. ಆ ಘೋರ ಪ್ರಕರಣ ಅಟ್ಟೆಯ ಮೇಲೆ ನಡೆಯುತ್ತಿದ್ದಾಗ ಆಲಯದ ಕೆಳಭಾಗದಲ್ಲಿ ಯಾರೂ ಇರಲಿಲ್ಲ. ಕೆಲಸದವರು ಹೊರಗೆ ತೋಟದಲ್ಲಿ ಕಾರ್ಯದಲ್ಲಿದ್ದರು. ಸ್ನಾನಿಕರು ವಾಚನಾಲಯದಲ್ಲಿ ಪಾರಾಯಣ ನಿರತರಾಗಿದ್ದರು. ಆದ್ದರಿಂದ ಇವರ ಈ ದುಃಖದ ಕೂಗು ಮಾತುಗಳು ಯಾರ ಕಿವಿಗೂ ಬೀಳಲಿಲ್ಲ. ಆರ್ನೆಸ್ ತನ್ನ ದುಃಖವನ್ನು ಬಿಗಿಹಿಡಿದು ಹೇಳಿದ, ಚಿಕ್ಕಪ್ಪ, ನಿನ್ನ ದುಃಖ ಅನುಕಂಪದಿಂದ ಉಂಟಾದದ್ದು. ಆದರೆ ಯಾರ ದುಃಖವು, ಯಾರ ಪ್ರಾರ್ಥನೆಯು, ಯಾರ ಕರುಣೆಯು, ಯಾರ ಆಶೀರ್ವಾದವು ನನ್ನನ್ನು ಈಗ ಕ್ರಮಪಡಿಸಲಾರದು. ಕ್ರೂರ ದೈವವೇ ನನಗೆ ಈ ಘೋರ ರೂಪವನ್ನು ಕೊಟ್ಟಿದೆ. ಚಿಕ್ಕಪ್ಪ, ಈ ಬೆಳಿಗ್ಗೆ ನಾನು ಗಾಡಿಯಿಂದ ಇಳಿದು ಈ ದೇವಾಲಯವನ್ನು ನೋಡುತ್ತಲೇ ನನ್ನ ತಲೆಯಲ್ಲೂ ಮನದಲ್ಲೂ ಒಂದು ವಿಧವಾದ ವಿವರಿಸಲಾಗದಂತ ನೋವು ಕಾಣಿಸಿಕೊಂಡಿತು. ಹೃದಯದಲ್ಲಿ ಏನೋ ತಳಮಳ ಬಿದ್ದಿತು. ದೇವಾಲಯದ ಒಳಕ್ಕೆ ಬಂದಂತೆಲ್ಲ ಇದು ಹೆಚ್ಚುತ್ತಲೇ ಹೋಯಿತು. ಈ ಅಟ್ಟವನ್ನು ಹತ್ತಿ ಕುಳಿತ ಮೇಲಂತೂ ಬಾಧೆ ಇನ್ನಷ್ಟು ಹೆಚ್ಚಾಯಿತು. ನನ್ನ ಕಣ್ಣು ಆ ಬಾಲಕ್ರಿಸ್ತನ ಚಿತ್ರಗಳ ಕಡೆಗೆ ತಾನಾಗಿಯೇ ಹೊರಳಿತು. ಆ ಚಿತ್ರಗಳನ್ನು ನೋಡುತ್ತಾ ನೋಡುತ್ತಾ ತನ್ನ ತಲೆಯೊಳಗೆ ಯಾವುದೋ ಒಂದು ಭಾರವಾದ ಪದಾರ್ಥ ಉರುಳಿದಂತೆ ಆಯಿತು. ತಲೆ ಬಿಸಿ ಏರಿತು. ಕತ್ತಲೆ ತುಂಬಿದ್ದ ಮನಸ್ಸಿನಲ್ಲಿ ಬೆಳಕೊಂದು ಹುಟ್ಟಿಕೊಂಡಿತು. ನಿಮಿಷ ನಿಮಿಷಕ್ಕೂ ಮನಸ್ಸಿನ ಕತ್ತಲೆ ಸರಿದು ನೆನಪುಗಳು ಕೂಡುತ್ತಾ ಬಂದು ತಲೆಯಲ್ಲಿ ಮುಚ್ಚಿ ಹೋಗಿದ್ದ ಸತ್ತು ಹೋಗಿದ್ದ ಮೆದುಳಿನ ಒಂದು ಭಾಗ ಚೇತನಗೊಂಡಿತು. ಮರೆತು ಮಾಯವಾಗಿದ್ದ ಹಿಂದಿನ ನೆನಪುಗಳೆಲ್ಲ ಒಟ್ಟಿಗೆ ಕ್ರಮ ತಪ್ಪದಂತೆ ಒಂದರ ಹಿಂದೆ ಜ್ಞಾಪಕಕ್ಕೆ ಬಂದು, ಈಗ ನನಗೆ ನೆನಪು ದಿವ್ಯವಾಗಿದೆ. ನಡೆದ ಎಲ್ಲ ಸಂಗತಿಗಳು ನೆನಪಿಗೆ ಬರುತ್ತಿವೆ. ಆರ್ನೆಸ್ಟ್ ಸ್ವಲ್ಪ ತಾಳು, ನಿನಗೆ ಈಗ ಬಹಳ ಆಯಾಸವಾಗಿರಬಹುದು. ಜ್ಞಾಪಕ ಶಕ್ತಿ ಉಂಟಾದುದು ಬಹು ವಿಸ್ಮಯಕರ ವಿಷಯ. ಈಗ ಮನೆಗೆ ಹೋಗೋಣ. ಹೇಳು, ನಿನ್ನ ದುಃಖದ ಕಥೆಯನ್ನೆಲ್ಲ ನನಗೆ ಮನೆಯಲ್ಲಿ ಹೇಳಬೇಕಂತೆ. ಚಿಕ್ಕಪ್ಪ, ಏನು ಹೇಳಿದೆ? ನನಗೆ ಜ್ಞಾಪಕ ಶಕ್ತಿ ಬಂದದ್ದು ಸಂತೋಷದ ವಿಷಯವೆಂದೇ ಹೇಳಿದೆಯಾ? ಅಯ್ಯೋ, ಈ ಜ್ಞಾಪಕ ಶಕ್ತಿಯಿಂದ ನನ್ನ ಈಗಿನ ಬಾಳು ಮುಂದಿನ ಬಾಳು ಎಷ್ಟು ಅಂಧಕಾರದ್ದು, ಅದು ಎಂತಹ ಘೋರ ಯಾತನೆ ಎಂಬುದು ನಿನಗೆ ಗೊತ್ತೇ? ಇದನ್ನು ನಾನು ಸಹಿಸಲಾರೆ ಸಹಿಸಲಾರೆ. ನನಗೆ ಮರೆವು ಬಂದದ್ದು ಖಂಡಿತ ಒಳ್ಳೆಯದು. ಇಲ್ಲದಿದ್ದರೆ ಸಾವಾದರೂ ಬೇಗ ಬರಲಿ, ಬಾರದಿದ್ದರೆ ಅದನ್ನು ಸರ್ವ ಪ್ರಯತ್ನದಿಂದ ಬರಮಾಡಿಕೊಳ್ಳುತ್ತೇನೆ. ಅದು ನನ್ನ ಎಲ್ಲ ಯಾತನೆಗಳಿಗೂ ಮುಕ್ತಿ. ಕೊನೆ ಹೇಗೆ ಹೇಳಲಿ? ಈಗ ಇಷ್ಟು ತೀವ್ರವಾಗಿ ಉಂಟಾಗಿರುವ ನೆನಪಿಗೆ ಇಷ್ಟು ತೀವ್ರವಾದ ಕತ್ತಲೆ ಮತ್ತೆ ಕವಿಯಬಹುದಲ್ಲವೇ? ಹಾಗೊಂದು ವೇಳೆ ಆದರೆ ಅದು ಒಳ್ಳೆಯದು. ಏಕೆಂದರೆ ಈ ಸ್ಥಿತಿಯಲ್ಲಿಯೇ ನಿಂತರೆ ಮರಣ ಖಂಡಿತ ಮೇಲು. ಚಿಕ್ಕಪ್ಪ, ನೆನಪಿರುವಾಗಲೇ ನನ್ನ ಕಥೆಯನ್ನು ಹೇಳ ಬಯಸುತ್ತೇನೆ. ಇದರಿಂದ ನನ್ನ ದುಃಖವಂತೂ ಕಡಿಮೆ ಆಗಲಾರದು. ಈ ನೆನಪು ಬಹಳ ಹೊತ್ತು ಉಳಿಯಲಾರದು ಎಂಬ ಶಂಕೆ. ಒಂದು ವೇಳೆ ಅದು ಉಳಿದರೆ ನಾನು ಅಳಿಯುವೆನು. ಇನ್ನು ನಾನು ಗರಿಬಾಳ್ಡಿಯಾಗಿ ಇರಲಾರೆ, ಜೀವಿಸಲಾರೆ. ಆರ್ನೆಸ್ಟೋ ಆಗಿ ಮಾರ್ಪಾಡಲು ಆಗಲು ಸಾಧ್ಯವೇ ಇಲ್ಲ. ಹಿಂದೆ ನನ್ನ ರೂಪು ಅಳಿದಾಗ ಅದರೊಡನೆ ನನ್ನ ನೆನಪು ಅಳಿದದ್ದೇ ಒಳ್ಳೆಯದೇ ಆಯಿತು. ಆರ್ನೆಸ್ಟ್, ನಿನಗೆ ಕೊಂಚವೂ ನೋವಿಲ್ಲದಿದ್ದರೆ, ಆಯಾಸವಿಲ್ಲದಿದ್ದರೆ, ನಿನ್ನ ಹೃದಯ ಹಗುರ ಆಗುವುದಾದರೆ ಹೇಳು. ಆರ್ನೆಸ್ಟ್, ಇನ್ನು ನೀನು ಗರಿಬಾಳ್ಡಿಯಾಗಿ ಜೀವಿಸಬೇಕಾಗಿಲ್ಲ. ಆರ್ನೆಸ್ಟೋ ಆಗಿಯೇ ನನ್ನ ಬಳಿ ಇರಬಹುದಲ್ಲ. ಚಿಕ್ಕಪ್ಪ, ನಿನ್ನ ಬುದ್ಧಿಯು ಮಸುಕಾಗುತ್ತಿದೆ. ಆರ್ನೆಸ್ಟೇ ಆಗಿಯೇ ನಿನ್ನ ಬಳಿ ಇರಲು ಸಾಧ್ಯವೇ? ನಾನು ಇನ್ನು ಆರ್ನೆಸ್ಟ್ ಹೇಗಾದೇನು ಚಿಕ್ಕಪ್ಪ? ಆರ್ನೆಸ್ಟ್ನ ಸುದ್ದಿ ಇನ್ನೂ ಇಲ್ಲ.
ಅವನು ಸತ್ತು ಬಹು ವರ್ಷಗಳೇ ಆಗಿ ಹೋದು. ಅವನ ಆತ್ಮವು ನಾಶವಾಯಿತು, ಅವನ ದೇಹ ಮಾತ್ರ ಉಳಿದು ಈ ವಿಕಾರಕೃತಿ ಆಕೃತಿಯನ್ನು ಹೊಂದು ನಿಂತಿತು. ಇದು ಹಿಂದೆ ಯಾವ ಕಾಲದಲ್ಲೂ ಯಾರಿಗೂ ಆಗಿಲ್ಲ. ಆತ್ಮವಗಲಿದ ಶರೀರದಲ್ಲಿ ಸೈತಾನನು ಬಂದು ಸೇರಿಕೊಂಡ. ಆಗ ಶರೀರವು ಅವನ ಮನಸ್ಸಿನಷ್ಟೇ ಅಸಹ್ಯ ರೂಪುಗೊಂಡಿತು. ಈಗಿರುವ ನೆನಪು ಎಷ್ಟು ನಿಮಿಷಗಳ ಕಾಲವು, ಎಷ್ಟು ಗಂಟೆಗಳ ಕಾಲವು, ಎಷ್ಟು ದಿನಗಳ ಕಾಲವು? ಇದು ಶಾಶ್ವತವಲ್ಲವೆಂದೇ ನನ್ನ ನಂಬಿಕೆ. ಇದು ಹೇಗೆ ಕೊನೆ ಕಾಣುವುದು, ಹೇಗೆ ಕೊನೆ ಕಾಣುವುದು? ಹೇಳು ಆರ್ನೆಸ್. ಹಾಗಾದರೆ ಹೇಳಿಬಿಡು. ನನ್ನ ಕುತೂಹಲವನ್ನು ಹೆಚ್ಚಿಸಿಬಿಟ್ಟೆ. ಖಂಡಿತವಾಗಿ ನಿನಗೆ ಆಯಾಸವಿಲ್ಲವಷ್ಟೇ? ಇಲ್ಲ ಎಂದು ತಲೆಯಾಡಿಸಿ ಗರಿಬಾಳ್ಳಿ ತನ್ನ ಕಥೆಯನ್ನು ಹೇಳತೊಡಗಿದ. ನಮಸ್ತೆ. ಮುಂದಿನ ಭಾಗ ನಾಳೆ ಕೇಳೋಣ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.